ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೆಸರು ಲತಾ. ಇವತ್ತಿನ ರೇಟಿನಲ್ಲಂತೂ ಗ್ಯಾಸ್ನ ಬೆಲೆ ತುಂಬಾ ದುಬಾರಿ ಆಗ್ತಿದೆ. ಅಂದರೆ ದಿನದಿಂದ ದಿನಕ್ಕೆ ಗ್ಯಾಸ್ನ ಬೆಲೆ ಅತಿರೇಕ ಜಾಸ್ತಿ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು. ಹೇಗೆ ನಾವು ಗ್ಯಾಸ್ನ ಯೂಸ್ ಮಾಡಿದರೂ ಕೂಡ ಒಂದು ತಿಂಗಳು ಅಂದರೆ ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳು ಬರುವುದು ಹೆಚ್ಚಾಗಿದೆ. ನಾವು ಎಷ್ಟೇ ಕಡಿಮೆ ಅಡುಗೆ ಮಾಡಿದ್ರೂ ಹಾಗೇ ಎಷ್ಟೇ ಉಳಿತಾಯ ಮಾಡಿದ್ರೂ ಗ್ಯಾಸು ತುಂಬಾ ಬೇಗನೆ ಖಾಲಿಯಾಗ್ತಾ ಹೋಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ದಿನದವರೆಗೆ ಗ್ಯಾಸ್ನ ಯಾವ ರೀತಿ ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಹೇಗೆ ಗ್ಯಾಸ್ನ ಉಳಿಸ್ಬೋದು, ಯಾವ ರೀತಿ ಗ್ಯಾಸ್ನ ನಾವು ಸೇವ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ದಯವಿಟ್ಟು ಫಸ್ಟು ಟೈಮ್ ನೋಡ್ತಾ ಇದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯೂಶ್ವಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಂಡಾಗ ಗ್ಯಾಸು ತುಂಬಾ ಬೇಗ ಖರ್ಚಾಗ್ತಿದೆ ಈ ಮಂತಲ್ಲಿ ಅಂತ ಶೇರ್ ಮಾಡಿಕೊಂಡಾಗ ಅವರು ನಿಮಗೆ ಒಂದು ಟಿಪ್ಸ್ ಕೊಡುವಂಥದ್ದು, ಕಾಳನ್ನು ಅಥವಾ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ನಂತರ ಬೇಯಿಸಿ, ಆಗ ಗ್ಯಾಸು ಸ್ವಲ್ಪ ಸೇವ್ ಆಗುತ್ತೆ ಅಂತ ನಿಮಗೆ ಟಿಪ್ಸ್ನ ಕೊಡ್ತಾರೆ. ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಇವತ್ತು ನೀವು ಈ ಟಿಪ್ಸ್ನ ತಿಳಿದ್ರೆ ಒಂದು ತಿಂಗಳು ಬರುವಂತಹ ಗ್ಯಾಸು ನಿಮಗೆ ಖಂಡಿತವಾಗ್ಲೂ ಎರಡು ತಿಂಗಳ ಮೇಲೆ ಬರುತ್ತೆ. ಗ್ಯಾಸು ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಮೊದಲನೇದಾಗಿ ಬರ್ನರ್ ಸ್ವಚ್ಛವಾಗಿರಬೇಕು. ಬರ್ನರಲ್ಲಿ ಹಳದಿ ಅಥವಾ ಕಿತ್ತಳೆ ಫ್ರೇಮ್ ಬರ್ತಾ ಇದೆಯಾ ಅನ್ನೋದನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ಒಂದು ವೇಳೆ ಬೆಂಕಿ ಈ ಬಣ್ಣದಲ್ಲಿ ಬರ್ತಾ ಇದ್ದರೆ ನಿಮ್ಮ ಬರ್ನರಲ್ಲಿ ಸಮಸ್ಯೆ ಇದೆ ಎಂದರ್ಥ. ಬರ್ನರನ್ನು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡದೇ ಇದ್ದರೆ ಆಗ ಪೈಪ್ ಮುಖಾಂತರ ಗ್ಯಾಸ್ ಸರಿಯಾಗಿ ಬಾರದೆ ಗ್ಯಾಸ್ ಬ್ಲ್ಯಾಕ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಿಂದ ಗ್ಯಾಸು ಸುಮ್ಮನೆ ವೇಸ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಗ್ಯಾಸ್ ಫ್ಲೇಮ ಕಲ್ಲರು ನೀಲಿಯಾಗಿರುತ್ತೆ ಆಗ ಗ್ಯಾಸ್ ಚೆನ್ನಾಗಿ ಉರಿತಿದೆ ಎಂದರ್ಥ. ಅದರಿಂದ ನೀವು ಎರಡು ವಾರಕ್ಕೊಮ್ಮೆ ಆದ್ರೂ ಅಂದರೆ 15 ಡೇಸಿಗೆ ಒಂದು ಸಾರಿ ಆದ್ರೂ ನಿಮ್ಮ ಗ್ಯಾಸ್ ಬರ್ನರನ್ನು ತೆಗೆದು ಚೆನ್ನಾಗಿ ಸ್ವಚ್ಛ ಮಾಡಿ ಆಗ ನೀವು ಗ್ಯಾಸನ್ನು ಉಳಿತಾಯ ಮಾಡಬಹುದು. ನೋಡ್ತಾ ಇರ್ಬೋದು ಗ್ಯಾಸ್ ಬರ್ನರ್ನ ತುಂಬ ಈಸಿಯಾಗಿ ಕ್ಲೀನ್ನ ಮಾಡ್ಬೋದು. ನೀವು ಒಂದು ಈನೋ ಪ್ಯಾಕ್ನ ತಗೊಳ್ಳಿ, ಹಾಗೆಯೇ ಒಂದು ಜೊತೆಗೆ ಒಂದು ನಿಂಬೆಹಣ್ಣನ್ನು ತೆಗೆದು ನಿಮ್ಮ ಗ್ಯಾಸ್ ಬರ್ನರ್ನ ರಿಮೂವ್ ಮಾಡಿ ಆ ಗ್ಯಾಸ್ ಬರ್ನ ಮೇಲೆ ನೀವು ಒಂದು ಫುಲ್ ಪ್ಯಾಕ್ ಈನೋನ ಹಾಕಿ ನಂತರ ಒಂದು ಲೆಮನ್ನ ಪೂರ್ತಿಯಾಗಿ ಹಿಂಡಬೇಕಾಗತ್ತೆ. ಒಂದು 10 ನಿಮಿಷ ಕಾಲ ಹಾಗೆಯೇ ಬಿಡಿ. ನಂತರ ಒಂದು ಬ್ರಷ್ನ ಸಹಾಯದಿಂದ ಅಂದರೆ ಪಾತ್ರ ಉಜ್ಜುವಂತಹ ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಉಜ್ಜಿದರೆ ಸಾಕು, ಕ್ಲೀನಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಮಾಡಿದಾಗ ನಿಮ್ಮ ಕ್ಲೀನಾಗಿ ಕಾಣ್ತಾ ಇದೆ. ಫಸ್ಟು ತೋರಿಸಿದಾಗ ನಾನು ಎಷ್ಟು ಬ್ಲ್ಯಾಕ್ ಆಗಿತ್ತು ಅಂತ ಹೇಳಿಬಿಟ್ಟು, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಕೂಡ ಮಾಡಿದ್ದೀನಿ. ಇದರ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಕ್ಲೀನ್ನ ಮಾಡ್ಕೋಬೋದು. ಈ ರೀತಿ ನೀವು ಮಾಡೋದ್ರಿಂದ ಒಂದು 15 ಡೇಸಿಗೆ ಒಂದು ಸಾರಿ ನಿಮ್ಮ ಗ್ಯಾಸ್ನ ಚೆನ್ನಾಗಿ ನೀವು ಉಳಿತಾಯವನ್ನು ಮಾಡಬಹುದು. ಈ ಮಾಡೋದ್ರಿಂದ ಗ್ಯಾಸ್ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ. ಇನ್ನು ಕೆಲವರು ಪಾತ್ರೆಯನ್ನು ತೊಳೆದ ತಕ್ಷಣ ಹಾಗೆಯೇ ಗ್ಯಾಸ್ ಮೇಲೆ ಇಡ್ತೀರಾ. ಯಾವುದೇ ಕಾರಣಕ್ಕೂ ಪಾತ್ರೆಯನ್ನು ತೊಳೆದ ತಕ್ಷಣವೇ ಗ್ಯಾಸ್ ಮೇಲೆ ಇಡಬೇಡಿ. ಇನ್ನು ಕೆಲವರು ಕುಕ್ಕರಲ್ಲಿ ನೀರಿರುತ್ತೆ ಹಾಗೆಯೇ ಗ್ಯಾಸ್ ಮೇಲೆ ಇಡ್ತೀರಾ. ಆ ಗ್ಯಾಸ್ ಮೇಲೆ ಇಟ್ಟಾಗ ಆ ನೀರನ್ನು ಕೂಡ ಒಣಗಲಿಕ್ಕೂ ಕೂಡ ಗ್ಯಾಸು ತುಂಬಾ ವೇಸ್ಟ್ ಆಗುತ್ತೆ. ನಿಮಗೇನಾದರೂ ತುಂಬಾ ಅರ್ಜೆಂಟ್ ಇದ್ದರೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಬಿಟ್ಟು ಆ ನಂತರ ನೀವು ಗ್ಯಾಸ್ ಮೇಲೆ ಇಡೋದ್ರಿಂದ ಕೂಡ ಗ್ಯಾಸ್ನ ನೀವು ಸೇವ್ ಮಾಡ್ಬೋದು. ಇನ್ನು ಹೊಸದಾಗಿ ಗ್ಯಾಸನ್ನು ಖರೀದಿಸುವವರು ಈ ಗ್ಯಾಸ್ ಮೇಲ್ಗಡೆ ISI ಮಾರ್ಕ್ ಇರುವಂತಹ ಗ್ಯಾಸ್ ಸ್ಟೌವನ್ನು ಖರೀದಿಸುವುದು ಕೂಡ ತುಂಬಾ ಮುಖ್ಯ. ಯಾಕೆಂದರೆ ಇದರಲ್ಲಿ 15%ಅಷ್ಟು ನೀವು ಗ್ಯಾಸನ್ನು ಉಳಿತಾಯ ಕೂಡ ಮಾಡಬಹುದು. ಈ ರೀತಿ ಬಳಸೋದ್ರಿಂದ ಸೇಫ್ಟಿಯೂ ಕೂಡ ತುಂಬಾ ಮುಖ್ಯ. ಅಡುಗೆಯನ್ನು ಮಾಡುವಾಗ ದೊಡ್ಡ ಬರ್ನರ್ನ ಯೂಸ್ ಮಾಡುವ ಬದಲು ಚಿಕ್ಕ ಬರ್ನರ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಕೂಡ 10% ನೀವು ಗ್ಯಾಸ್ನ ಉಳಿತಾಯವನ್ನು ಮಾಡಬಹುದು. ಈ ರೀತಿ ನೀವು ನಿಯಮಗಳನ್ನು ಪಾಲಿಸೋದ್ರಿಂದ ಗ್ಯಾಸ್ ಕೂಡ ತುಂಬ ದಿನಗಳವರೆಗೂ ಬರುತ್ತೆ.
ಹಾಗೆಯೇ ಇನ್ನು ಬಹಳ ಮುಖ್ಯವಾದ ಒಂದು ಕಾರಣ ಅಂದರೆ ನಾವು ಏನೇ ಅಡುಗೆ ಉಳಿದಿದ್ರೂ ಕೂಡ ಅದನ್ನು ತೆಗೆದು ಫ್ರಿಜ್ನಲ್ಲಿ ಇಡ್ತೀವಿ. ಈ ರೀತಿ ನೀವು ಇಡೋದ್ರಿಂದ ದೋಸೆ ಹಿಟ್ಟನ್ನಾಗಲಿ ಅಥವಾ ಕಬಾಬ್ ಫಿಶ್ ಈ ರೀತಿ ನೀವು ಇಡೋದ್ರಿಂದ ಇದನ್ನು ತಕ್ಷಣವಾಗಿ ತೆಗೆದುಬಿಟ್ಟು ನೀವು ದೋಸೆಯನ್ನು ಹಾಕೋದಂತಾಗಲಿ ಕಬಾಬನ್ನು ಮಾಡೋದಂತಾಗಲಿ ಯಾವುದೇ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ನೀವು ತಕ್ಷಣಕ್ಕೆ ಮಾಡೋದಕ್ಕೆ ಹೋದರೆ ಗ್ಯಾಸು ತುಂಬಾ ವೇಸ್ಟ್ ಆಗ್ತಾ ಹೋಗುತ್ತೆ. ಇದನ್ನು ಬಿಸಿ ಮಾಡಲಿಕ್ಕೂ ಕೂಡ ತುಂಬಾ ಟೈಮ್ ತಗೊಳತ್ತೆ. ನೀವು ಬಿಸಿ ಮಾಡುವ ಮುಂಚೆ 1 ಅವರ್ ಮುಂಚೆ ಇದನ್ನು ಹೊರಗೆ ತೆಗೆದಿಟ್ಟು ನಂತರ ನೀವು ಬಿಸಿ ಮಾಡೋದ್ರಿಂದ ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ನೀವು ರೂಮ್ ಟೆಂಪರೇಚರ್ಗೆ ಬಂದ ನಂತರ ಅದನ್ನು ಬಿಸಿ ಮಾಡೋದು ಸೂಕ್ತ ಸಮಯ. ಈ ರೀತಿ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಗ್ಯಾಸ್ನ ತುಂಬಾ ಉಳಿತಾಯ ಮಾಡ್ಬೋದು. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಫಾಲೋ ಮಾಡಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಗ್ಯಾಸ್ನ ಸೇವ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗಿನ ಗ್ಯಾಸ್ ಬೆಲೆಯಲ್ಲಿ ಸ್ವಲ್ಪನೇ ಗ್ಯಾಸ್ ಸೇವ್ ಆದರೂ ಕೂಡ ತುಂಬಾ ಒಳ್ಳೆಯದಲ್ವಾ? ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.